ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ ಕೆ ಎಸ್ ಅಕ್ವೇರಿಯಂಸ್. ಇವತ್ತು ನಾವು ಮಾತಾಡ್ತೀವಿ ಗಪ್ಪೀಸ್ ಬಗ್ಗೆ, ಗಪ್ಪೀಸ್ ಟ್ಯಾಂಕ್ ಅಪ್ಡೇಟ್ ಕೊಡ್ತಾ ಇದೀವಿ. ಇದು ಹಲೋ ಮೇ ಬಿ 3 ಇಯರ್ಸ್ ಬ್ಯಾಕ್ ನಾನು ಇದು ಟ್ಯಾಂಕನ್ನ ಸೆಟಪ್ ಮಾಡಿದ್ದೆ. 3 ಇಯರ್ಸಿಂದ ನಾನು 3 ವರ್ಷದಿಂದ ನಾನು ಗಪ್ಪಿ ಸಿಕ್ಕಿದ್ದೀನಿ. ಹಲವಾರು ಗಪ್ಪಿ ಚೇಂಜ್ ಆಗ್ತಾ ಇರುತ್ತೆ, ಸೆಟಪ್ ಚೇಂಜ್ ಆಗ್ತಾ ಇರುತ್ತೆ. ಇದು ಲೋ CO2 ಸೆಟಪ್. ಇದಕ್ಕೆ ಎಷ್ಟು ನಾವು ಗಿಡಗಳು ಇದ್ದೀವಿ, ಎಲ್ಲ ಗಿಡಗಳು ವಿಥೌಟ್ CO2 ಪ್ಲಾಂಟ್ಸ್. ಇದಕ್ಕೇನು CO2 ಎಕ್ಸ್ಟ್ರಾ ಆಕ್ಸಿಜನ್ ಸಪ್ಲೈ ಬೇಕಾಗಿಲ್ಲ, ಎಕ್ಸ್ಟ್ರಾ CO2 ಬೇಕಾಗಿಲ್ಲ. ಲೋ ಮೇಂಟೆನೆನ್ಸ್ ಟ್ಯಾಂಕ್ ಅಂತ ಹೇಳ್ಬೋದು. ಇದರಲ್ಲಿ ಮೇ ಬಿ 100ಕ್ಕಿಂತ ಹೆಚ್ಚಿನ ಕ್ವಾಂಟಿಟಿ ಗಪ್ಪೀಸ್ ಇದ್ದಾವೆ, ಮರಿಗಳಿದ್ದಾವೆ, ಬೇರೆ ಬೇರೆ ಡಿಫ್ರೆಂಟ್ಸ್ ವೆರೈಟೀಸ್ ಗಪ್ಪೀಸ್ ಇದ್ದಾವೆ. ಸೊ ಬನ್ನಿ, ಎಲ್ಲ ನಾನು ಅಪ್ಡೇಟ್ ತೋರಿಸ್ತೀನಿ. ಯಾವ ಥರ ನಾವು ಸೆಟಪ್ ಮಾಡಿದ್ದೀವಿ, ಏನೇನು ನಾವು ಯೂಸ್ ಮಾಡ್ತಾ ಇದ್ದೀವಿ, ಯಾವ ಥರ ಇದಕ್ಕೆ ನಾವು ನೋಡ್ಕೊತೀವಿ ಅಂತ ಎಲ್ಲ ನಾನು ಅಪ್ಡೇಟ್ ಈ ಟ್ಯಾಂಕಲ್ಲಿ ಈ ವಿಡಿಯೋಲಿ ಕೊಡ್ತೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಎಂಡ್ ತನಕ ನೋಡಿ, ಭಾಳಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಗಪ್ಪೀಸ್ ಬಗ್ಗೆ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದು ಗಪ್ಪೀಸ್ ಟ್ಯಾಂಕು. ಇದರಲ್ಲಿ ಯಾವ್ದು ಗಿಡಗಳು ಯೂಸ್ ಆಗಿದೆ ಅಂದರೆ, ಅದರಲ್ಲಿ ಬಕುಪ ಇದೆ, ಕೊಬಾಂಬಾ ಪ್ಲಾಂಟ್ಸ್ ಇದೆ, ವೆಲೆಸ್ ನೆರೆ ಪ್ಲಾಂಟ್ಸ್ ಇದೆ, ಫಾಕ್ಸ್ಟೈಲ್ ಪ್ಲಾಂಟ್ಸ್ ಇದೆ, ಅನುಬಿಯಸ್ ಪ್ಲಾಂಟ್ಸ್ ಇದೆ. ಇದೆಲ್ಲ ಲೋ CO2 ಪ್ಲಾಂಟ್ಸ್. ಇದಕ್ಕೆ ಎಕ್ಸ್ಟ್ರಾ CO2 ಸಿಲಿಂಡರ್ ಏನು ಬೇಕಾಗಿಲ್ಲ. ನಾರ್ಮಲ್ ನೀವು ಸ್ಯಾಂಡಲ್ಲಿ ಯೂಸ್ ಮಾಡ್ಬೋದು, ಈ ಥರ ಶುಗರ್ ಸ್ಯಾಂಡು ಅಥವಾ ನಾರ್ಮಲ್ ಸ್ಯಾಂಡ್ ಬರುತ್ತಲ್ಲ, ಅದರಲ್ಲೇ ನೀವು ಅದನ್ನು ಬೆಳಿಬೋದು. ಬರೇ ವಾರಕ್ಕೊಮ್ಮೆ 30% ಚೇಂಜ್ ಮಾಡಬೇಕು. ವಾರಕ್ಕೊಮ್ಮೆ 30% ಚೇಂಜ್ ಮಾಡಿದರೆ ಮತ್ತೆ LED ಲೈಟಿಂಗ್ ಕೊಡಬೇಕು. LED ಲೈಟಿಂಗ್ ಕೊಟ್ಟರೆ ಇದು ಆರಾಮಾಗಿ ಅದರಲ್ಲೇ ಬೆಳೀತಾ ಇರುತ್ತೆ. ಅದಕ್ಕೇನು ಎಕ್ಸ್ಟ್ರಾ ಮೆಡಿಸಿನ್ ಬೇಕಾಗಿಲ್ಲ, ಎಕ್ಸ್ಟ್ರಾ ಏನು CO2 ಬೇಕಾಗಿಲ್ಲ. ಯಾಕಂದರೆ CO2 ಪ್ಲಾಂಟ್ಸ್ ಬೇರೆ ಬರುತ್ತೆ, ಇದು ಲೋ CO2 ಪ್ಲಾಂಟ್ಸ್. ಇದರಲ್ಲಿ ಗಪ್ಪಿ ಹಲವಾರು ಇದೆ. ಇದರಲ್ಲಿ ಮೊಸಾಯಿಕ್ ಗಪ್ಪೀಸ್ ಇದೆ, ಇದರಲ್ಲಿ ಚಿಲ್ಲಿ ಮೊಸಾಯಿಕ್ ಇದೆ, ಟೆಂಬೋ ಏರ್ಸ್ ಗಪ್ಪೀಸ್ ಇದೆ, ಇದರಲ್ಲಿ ವೈಟ್ ಟೆಕ್ಸ್ಚರ್ ಇದೆ, ಮೆಟಾಲಿಕ್ ಬ್ಲೂ ಇದೆ. 4-5 ವೆರೈಟಿ ಇದೆ, ಹಲವಾರು ಇದರಲ್ಲಿ ಗಪ್ಪೀಸ್ ಇದೆ. 100ಕ್ಕಿಂತ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಇದರಲ್ಲಿ ಗಪ್ಪೀಸ್ ಇದೆ. ಅದರ ಮರಿ ಕೂಡ ಇದರಲ್ಲಿದ್ದಾವೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಸ್ಪಾಂಜ್ ಯೂಸ್ ಮಾಡಿದ್ವಿ. ಇದು ಒಂದು RS ಫಿಲ್ಟರ್. ಇದು RS ಫಿಲ್ಟರ್ ಬಂದು 1,500 ರೂಪಾಯಿಗೆ ನಿಮಗೆ ಅಕ್ವೇರಿಯಂ ಶಾಪಲ್ಲಿ ಸಿಗುತ್ತೆ. ಮೊದಲು ನಾನು ಚಿಕ್ಕ ಫಿಲ್ಟರ್ಸ್ ಯೂಸ್ ಮಾಡ್ತಾ ಇದ್ದೆ, ಅಷ್ಟು ಅದಕ್ಕೆ ನೀರು ಕ್ಲೀನ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ 17 ವ್ಯಾಟ್ಸ್ನಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕ್ವಾಂಟಿಟಿ ಹೆವಿ ಇದೆ, ಹೆವಿ ಮೋಟ್ರ್ ಇದೆ, ಅದಕ್ಕಿಂತ ನೀರು ಬಹಳಷ್ಟು ಬೇಗ ಕ್ಲೀನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ನೀರಂತ, ಬಹಳಷ್ಟು ನೀರು ಕ್ಲೀನ್ ಇದೆ. ಇದು ಲೋ ಮೇಂಟೆನೆನ್ಸ್, ನಾವು ಜಾಸ್ತಿ ಇದಕ್ಕೆ ಏನು ರೀಸೆಂಟಾಗಿ ಏನು ಚೇಂಜ್ ಮಾಡಿಲ್ಲ. ರೀಸೆಂಟಾಗಿ ಚೇಂಜ್ ಮಾಡ್ತಾ ಇದ್ದರೆ ಈ ಥರ ಧೂಳೆಲ್ಲ ಕಾಣ್ತಾ ಇರಲಿಲ್ಲ. ಇದು ಬಹಳ ದಿನ ಆಯಿತು ನಾವು ಇದು ಅಪ್ಡೇಟ್ ಮಾಡಿರಲಿಲ್ಲ, ಬಹಳ ದಿನ ಆಯಿತು ನೀರನ್ನು ಕ್ಲೀನ್ ಮಾಡಿಲ್ಲ. ಬರೀ ಫಿಲ್ಟ್ರಿಂದನೇ ಇದು ಕ್ಲೀನ್ ಆಗ್ತಾ ಇರೋದು. ಇದು ಎಕ್ಸ್ಟ್ರಾ ಕ್ಲಿಯರ್ ಗ್ಲಾಸ್ ಟ್ಯಾಂಕ್ ಯೂಸ್ ಮಾಡ್ತಾ ಇರೋದು. ಇದರಲ್ಲಿ ನೋಡಿ ವೈಟ್ ಟೆಕ್ಸ್ಚರ್ ಅಂತಾರೆ ಇದಕ್ಕೆ, ಮತ್ತು ಮೆಟಾಲಿಕ್ ಬ್ಲೂ ಅಂತಾರೆ. ಅದು ಬಿಟ್ಟರೆ ಇದು ರೆಡ್ ಕಲರ್ ಇದೆಯಲ್ಲ, ಆಲ್ಬಿನೋ ಹಾಫ್ ರೆಡ್ ಗಪ್ಪೀಸ್ ಅಂತಾರೆ. ಮತ್ತು ಇದು ಡಂಬೋ ಏರ್ಸ್ ಗಪ್ಪಿ. 4-5 ವೆರೈಟೀಸ್ ಗಪ್ಪೀಸ್ ಇದೆ. ಅದರ ಚಿಕ್ಕ ಮರಿಗಳು ಕೂಡ ಇದ್ದಾವೆ, ಮರಿಗಳು. ಅದು ಚಿಕ್ಕ ಎಷ್ಟು ಚಿಕ್ಕ ಅಂದರೆ ಇದು ಕ್ಯಾಮ್ರಾದಲ್ಲಿ ಕಾಣೋಕ್ಕೆ ಕಷ್ಟ ಕಾಣುತ್ತೆ ಅಷ್ಟು ಚಿಕ್ಕ. ಯಾಕಂದರೆ ಅದನ್ನೇ ಅದು ವಾರ ತಿಂಗಳಿಗೊಮ್ಮೆ ಇದು 40ಕ್ಕಿಂತ ಹೆಚ್ಚಿನ ಬೇಬೀಸನ್ನು ಕೊಡ್ತಾರೆ. ಇದು ಒಂದು ಫಿಮೇಲ್ ಪ್ರೆಗ್ನೆಂಟ್ ಆದರೆ ಭಾಳ ಫಾಸ್ಟಾಗಿ ಭಾಳ ವೇಗವಾಗಿ ಗಪ್ಪೀಸ್ ಮತ್ತು ಮೌಲೀಸ್ ಬ್ರೀಡನ್ನ ಮಾಡ್ತಾರೆ. ಸೊ ಅದಕ್ಕೆ ನೀವು ಏನಾದರೂ ಬ್ರೀಡಿಂಗ್ ಮಾಡಬೇಕಂದ್ರೆ ಗಪ್ಪೀಸ್ ತೊಗೊಬೋದು, ಮೌಲೀಸ್ ಸಿಗ್ಬೋದು. ನಾರ್ಮಲ್ ಪ್ಲಾಂಟ್ಸ್ ನೋಡಿ, ಇದು ಅನೋಬಿಯಸ್ ಪ್ಲಾಂಟ್ಸು, ಬಹಳಷ್ಟು ಸ್ಲೋ ಆಗಿ ಗ್ರೋ ಆಗ್ತಾ ಇದೆ. ಯಾಕಂದರೆ ಇದರಲ್ಲಿ ನಾವು CO2 ಕೊಟ್ಟಿಲ್ಲ, CO2 ಸಪ್ಲೈ ಸಿಲಿಂಡ್ರ್ ಕೊಟ್ಟರೆ ಫಾಸ್ಟಾಗಿ ಇದು ಗ್ರೋ ಆಗತ್ತೆ. ನೋಡಿ, ಲೈಟಿಂಗ್ ಎಲ್ಲ ಚೆನ್ನಾಗಿದೆ, ನೀರೆಲ್ಲ ಕ್ಲೀನ್ ಆಗಿದೆ. ಇದು ಫಿಲ್ಟ್ರು ಕೂಡ ಭಾಳಷ್ಟು ಒಳ್ಳೆಯದ ಫಿಲ್ಟರ್ ಅಂತ ಹೇಳ್ಬೋದು. ಈ ಥರ ನೀವು ಫಿಲ್ಟ್ರ್ ಏನಾದರೂ ಕೊಂಡ್ಕೋಬೇಕಂದ್ರೆ ನಾನು ಅಮೆಝಾನ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಯಾಕಂದರೆ ಸ್ಮೂತ್ಲೆಸ್ ಸೌಂಡ್. ಇಲ್ಲಿ ನೋಡಿ, ಇದು ಗೋಲ್ಡ್ ಫಿಶ್ ಟ್ಯಾಂಕ್, ಎಷ್ಟು ಸೌಂಡ್ ಬರ್ತಾ ಇದೆ. ಮತ್ತು ಇದು ಮರೀನ್ ಟ್ಯಾಂಕ್ ನೋಡಿ, ಇದಕ್ಕೂ ಕೂಡ ಸೌಂಡ್ ಬರ್ತಾ ಇದೆ. ಇದು ಸ್ಮೂತಾಗಿ ಸೌಂಡ್ ರನ್ ಮಾಡುತ್ತೆ, ಸೌಂಡೇ ಬರಲ್ಲ ಇದರಲ್ಲಿ. ಅದೊಂದು ಭಾಳಷ್ಟು ನಮಗೆ ಇಷ್ಟ ಆಯಿತು. ಮೊದಲು ನಾನು ಬೇರೆ ಫಿಲ್ಟರ್ ಯೂಸ್ ಮಾಡ್ತಾ ಇದ್ದೆ, ಅಷ್ಟು ಸೌಂಡ್ ಜಾಸ್ತಿ ಬರ್ತಾ ಇತ್ತು ಮತ್ತು ಅಷ್ಟು ಕ್ಲೀನ್ ಮಾಡ್ತಾ ಇಲ್ಲ. ಇದು ಸೌಂಡು ಇಲ್ಲ ಮತ್ತು ಚೆನ್ನಾಗಿ ಕ್ಲೀನೂ ಕೂಡ ಮಾಡುತ್ತೆ. ಗಪ್ಪಿನ ನೀವು ಆರಾಮಾಗಿ ಇಡಬೇಕಂದ್ರೆ ಒಂದೂವರೆ ಟ್ಯಾಂಕ್ ಇರಬೇಕು, ಮತ್ತು ಅಗಲ ಅಟ್ಲೀಸ್ಟ್ 1 ಟ್ಯಾಂಕ್ ಇರಬೇಕು, ಹೈಟ್ 1.5 ಟ್ಯಾಂಕ್ ಇರಬೇಕು, ಮತ್ತು ಪ್ಲಾಂಟ್ಸ್ ಇರಬೇಕು. ಯಾಕಂದರೆ ಪ್ಲಾಂಟ್ ಬಂದು ಅದಕ್ಕೆ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಕೊಡುತ್ತೆ. ವಿಥೌಟ್ ಪ್ಲಾಂಟ್ಸ್ ನೀವು ಗಪ್ಪಿಗಳನ್ನು ಇಕ್ಕಿದರೆ ಅದು ಬೇಗವಾಗಿ ಸತ್ತೋಗುತ್ತೆ, ಯಾಕಂದರೆ ಸ್ಟ್ರೆಸ್ ಆಗಿಬಿಡತ್ತೆ ಮತ್ತು ಚೆನ್ನಾಗಿ ಬೆಳವಣಿಗೆ ಆಗಲ್ಲ. ಅದಕ್ಕೆ ಸ್ವಲ್ಪ ನೀವು ಪ್ಲಾಂಟ್ಸ್ ಈ ಥರ 100 ರೂಪಾಯಿಗೆ ಸಿಗುತ್ತೆ, ಅಕ್ವೇರಿಯಂ ಶಾಪಲ್ಲಿ 100 ರೂಪಾಯಿ 120 ರೂಪಾಯಿ ಸಿಗುತ್ತೆ. ಈ ಥರ ನೀವು ಪ್ಲಾಂಟ್ಸ್ ತೊಗೊಂಬಂದು ಇಕ್ಕಿದರೆ ನಿಮ್ಮ ಪ್ಲಾಂಟ್ಸಲ್ಲಿ ಪ್ಲಾಂಟ್ಸ್ನ ಏನಾಗುತ್ತೆ, ನ್ಯಾಚುರಲ್ ಎನ್ವಿರಾನ್ಮೆಂಟ್ ಸಿಗುತ್ತೆ ಗಪ್ಪೀಸ್ಗೆ. ಅದಕ್ಕೆ ಬೇಗನೆ ಇದು ಬೆಳೆಯುತ್ತೆ ಮತ್ತು ಬ್ರೀಡಿಂಗ್ ಕೂಡ ಆಗುತ್ತೆ. ನೋಡಿ, ಸ್ಮಾಲ್ ಬೇಬಿ ಎಷ್ಟಿದೆ, ಆ ಬೇಬಿ ಕೊಡ್ತಾ ಇರ್ತಾರೆ, ಅದು ತಿಂದಾಕ್ಬಿಡ್ತಾರೆ. ಆ ಥರ ಈ ಪ್ಲಾಂಟ್ಸ್ ಎಲ್ಲ ಇಕ್ಕಿದ್ರೆ ಅದಕ್ಕೆ ಹೈಡಿಂಗ್ ಪ್ಲೇಸ್ ಕೂಡ ಆಗುತ್ತೆ, ಬಚ್ಚಿಕೊಳ್ಳೋ ಸ್ಥಳ ಕೂಡ ಆಗುತ್ತೆ, ಮರಿಗಳು ಎಲ್ಲ ಹೋಗಿ ಅದ್ರ ಹಿಂದೆ ಎಲ್ಲ ಬಚ್ಕೊಳ್ಳುತ್ತೆ. ಸೊ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ನೀವು ಪ್ಲಾಂಟ್ಸ್ ಇಕ್ಕೊಂಡ್ರೆ. ಈ ಥರ ಇದೆಲ್ಲ ಪ್ಲಾಂಟ್ಸ್ ಹೆಂಗಿದೆ, ಈ ಥರ ಪ್ಲಾಂಟ್ಸ್ ಇಕ್ಕೊಬೇಕು. ಇದು ಫಾಕ್ಸ್ಟೈಲ್ ಪ್ಲಾಂಟ್ ಅಂತಾರೆ, ಇದು ಶ್ರಿಮ್ಸ್ಗೆ ಯೂಸ್ ಮಾಡ್ತಾರೆ. ಇದರಲ್ಲಿ ಬೇಕಾದರೆ ಶ್ರಿಮ್ಸ್ ಸಿಗ್ಬೋದು, ಇದರಲ್ಲಿ ಬೇಕಾದರೆ ನೀವು ಈ ಥರ ಸೆಟಪ್ ಮಾಡಿ ಏಂಜಲ್ ಫಿಶ್ ಸಿಗ್ಬೋದು. ಈ ಥರ ಸೆಟಪ್ ಮಾಡಿ ಬೇಕಾದರೆ ನೀವು ಬೇರೆ ಲೈವ್ ಪ್ಲಾಂಟ್ಸ್ ಟ್ಯಾಂಕ್ ಕೂಡ ಇರ್ಬೋದು. ನೀವು ಸಿಂಪಲ್ ಸೆಟಪ್ಪು, ಅಷ್ಟು ಹೈ ಪ್ಲಾಂಟೆಡ್ ಸೆಟಪ್ ಅಲ್ಲ, ಅಷ್ಟು ಲೋನು ಅಲ್ಲ, ಮೀಡಿಯಂ ಸೆಟಪ್ ಅಂತ ನಾನು ಅಂದ್ಕೊಳ್ತೀನಿ. ಈ ಥರ ಸೆಟಪ್ ನೀವು ಮಾಡಿಕೊಂಡ್ರೆ ಆರಾಮಾಗಿ ಲೈವ್ ಪ್ಲಾಂಟ್ಸ್ ಸಿಗ್ಬೋದು. ಗಪ್ಪಿ ಅಂದರೆ ಆರಾಮಾಗಿದ್ದಿರುತ್ತೆ,
ನಾಲ್ಕೈದು ವರ್ಷ ನೀವು ಆರಾಮಾಗಿ ಬಂದು. ಆಲ್ರೆಡಿ ನಾನು 3 ವರ್ಷದಿಂದ ಇಕ್ತಾ ಇದ್ದೀನಿ. ಮೊದಲು ಇರೋ ನನ್ನ ಹತ್ರ ಫಿಶ್ ರೂಮ್ ಇರಲಿಲ್ಲ, ಆವಾಗ ನಾನು ಮನೆಯಲ್ಲಿ ಬಹಳಷ್ಟು ಟ್ಯಾಂಕ್ ಮನೆಯಲ್ಲಿ ಇಕ್ತಾ ಇದ್ದೆ. ಆವಾಗ ಸ್ವಲ್ಪ ನಾನು ಟ್ಯಾಂಕ್ ಇಕ್ಕಿದ್ದೆ, ಅದರಲ್ಲೂ ಗಪ್ಪಿಗೆ ಟ್ಯಾಂಕ್ ಕೂಡ ಇತ್ತು. ಅಲ್ಲಿಂದಲೇ ನಾನು ಇದು ಸ್ಟಾರ್ಟ್ ಮಾಡಿದ್ದು. 3 ವರ್ಷ ಹಿಂದೆಯೇ ನಾನು ಹೈದರಾಬಾದಲ್ಲಿ ಒಂದು ಡೀಲರ್ ಇದ್ದಾರೆ ಅಕ್ವಾಡಿನ ಅಂತ, ಅವರಿಂದ ಇದು ತರಿಸಿದ್ದು. ಈ ಸೆಟಪ್ ಎಲ್ಲ 100,000 ರೂಪಾಯಿ ನಾನು ತರಿಸಿದ್ದು, ತರಿಸಿ ಇದು ಕ್ಯಾಬಿನೆಟ್ ಎಲ್ಲ ತರಿಸಿ ಸೆಟಪ್ ಮಾಡಿದ್ದು. 3 ವರ್ಷದಿಂದ ನಂತರ ಗಪ್ಪಿ ಟ್ಯಾಂಕ್ ಇದೆ, ಇದರಲ್ಲಿ ಹಲವಾರು ಸೆಟಪ್ ಆಗಿದೆ. ಬೇರೆ ಬೇರೆ ಸೆಟಪ್ ಮಾಡ್ತಾ ಇರ್ತೀನಿ, ಬೇರೆ ಬೇರೆ ಗಪ್ಪೀಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಗಪ್ಪೀಸ್ ನನಗೆ ಬಹಳ ಇಷ್ಟ, ಅದಕ್ಕೆ ನಾನು ಮೊದಲಿನಿಂದಲೇ ಗಪ್ಪಿ ಸಿಗ್ತೀನಿ. ಯಾಕಂದರೆ ಗಪ್ಪಿ ಫ್ಯಾನ್ ಅಂತ ಹೇಳ್ಬೋದು. ಗಪ್ಪಿ ಭಾಳಷ್ಟು ಸುಂದರವಾದ ಮೀನು, ಮತ್ತು ಈಸಿ ಟು ಕೇರ್, ಆರಾಮಾಗಿ ಇರ್ಬೋದು. ಅಷ್ಟಕ್ಕೆ ಜಾಸ್ತಿ ಏನು ಹೀಟರ್ ಬೇಕಾಗಿಲ್ಲ, ವಿತೌಟ್ ಹೀಟರು ಕೂಡ ಇರ್ಬೋದು. ಬರೀ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನೀವು ಹೀಟರ್ ಹಾಕಿ, ಅದು ಬಿಟ್ಟರೆ ನಾರ್ಮಲ್ ಟೈಮಲ್ಲಿ ನಿಮಗೆ ಹೀಟರ್ ಬೇಕಾಗಿಲ್ಲ. ಇದಕ್ಕೆ ಆರಾಮಾಗಿ ಅದರಲ್ಲೇ ಇರುತ್ತೆ. ಬರೀ ವಾರಕ್ಕೊಮ್ಮೆ 30% ಚೇಂಜ್ ಮಾಡಬೇಕು, ಮತ್ತು ಕೆಳಗಡೆ ಏನು ಅನಿಟನ್ ಫುಡ್ ಏನಾದರೂ ಇದ್ದರೆ ತಿಂಗಳಿಗೊಮ್ಮೆ ಅದನ್ನು ತೆಗೆದಾಕಿ ಅದನ್ನು ನೋಡ್ಕೊಂಡ್ಬಿಟ್ರೆ, ಮತ್ತು ಒಳ್ಳೆ ಫಿಲ್ಟ್ರ್ ಇದ್ದರೆ, ಒಳ್ಳೆ ಟ್ಯಾಂಕ್ ಸೈಜ್ ಇದ್ದರೆ, ಮತ್ತು ಕೆಲವೊಮ್ಮೆ ಫಿಶಸ್ ಜಂಪ್ ಕೂಡ ಮಾಡುತ್ತೆ, ಅದಕ್ಕೆ ಮೇಲ್ಗಡೆಯಿಂದ ಅಟ್ಲೀಸ್ಟ್ 3 ಇಂಚು ನಾನು ಕಮ್ಮಿ ಮಾಡಿದ್ದೀನಿ. ಯಾಕಂದರೆ ನಾನು ನೈಟಲ್ಲಿ ಸ್ವಲ್ಪ ಇದು ಮುಚ್ಚಳ ಹಾಕಿರ್ತೀನಿ. ಅಟ್ಲೀಸ್ಟ್ 3 ಇಂಚು ಅಥವಾ 2 ಇಂಚು ಗ್ಯಾಪ್ ಇಕ್ಕಿದ್ರೆ ಅದು ಈಸಿಯಾಗಿ ಜಂಪ್ ಮಾಡಲ್ಲ. ಇಲ್ಲಾಂದರೆ ಫುಲ್ ಬಹಳ ಜನ ಏನು ಮಾಡ್ತಾರೆ, ಚೆನ್ನಾಗಿ ಕಾಣತ್ತೆ ಇಲ್ಲಿ ಗೀಟ್ ಎಲ್ಲ ಬರುತ್ತೆ ಅದಕ್ಕೆ ಚೆನ್ನಾಗಿ ಕಾಣಲ್ಲ ಅಂತ ಫುಲ್ ಮಾಡಿಬಿಡ್ತಾರೆ ನೀರು. ಫುಲ್ ಮಾಡಿಬಿಟ್ರೆ ಈಸಿಯಾಗಿ ಆಚೆಗೆ ಜಂಪ್ ಮಾಡಿಬಿಡುತ್ತೆ, ಮತ್ತು ಸತ್ತೋಗುತ್ತೆ. ಈ ಥರ ನೀವು ಮೇಂಟೈನ್ ಮಾಡಿಕೊಂಡ್ರೆ ನಿಮ್ಮ ಗಪ್ಪಿನ ನೀವು ಆರಾಮಾಗಿರ್ಬೋದು. ನಮ್ಮ ಹತ್ರ ಬಹಳಷ್ಟು ಟ್ಯಾಂಕ್ಸ್ ಇದೆ, ಒಂದೊಂದು ಅಪ್ಡೇಟ್ ಬರ್ತಾ ಇದೆ, ಇನ್ನೂ ಮುಂದೆ ಬಹಳಷ್ಟು ಟ್ಯಾಂಕ್ ಬರ್ತಾ ಇರುತ್ತೆ, ಅಪ್ಡೇಟು ಕೂಡ ಬರ್ತಾ ಇರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಬಹಳಷ್ಟು ಮೀನು ಬಗ್ಗೆ, ಅಕ್ವೇರಿಯಂ ಮೀನು ಬಗ್ಗೆ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ನಮಗೆ ಶೇರ್, ಲೈಕ್ಸ್ ಮಾಡಿ. ಇನ್ನು ಯಾವ ಟಾಪಿಕ್ಕನ್ನು ನೀವು ಗಪ್ಪಿ ಬಗ್ಗೆ ನೋಡಬೇಕೋ ಅದ್ರ ಬಗ್ಗೆ ನಮ್ಮ ಟಾಪಿಕ್ ಸಜೆಷನ್ ಮಾಡಿ, ಅದ್ರ ಮೇಲೆ ನಾವು ಖಂಡಿತವಾಗಿ ವಿಡಿಯೋ ತೊಗೊಂಡ್ಬರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ಡೇಲಿ ಸಿಗೋಣ, ಅಲ್ಲಿನ ತನಕ ನಮಸ್ತೆ, ಗುಡ್ ಬೈ.